ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಯಾಕೋ ಮುಗಿಯುವ ಲಕ್ಷಣಗಳೇ ಕಂಡುಬರ್ತಾ ಇಲ್ಲ. ಇವತ್ತು ಕೂಡ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಯಾವಾಗ ಆರೆಂಜ್ ಅಲರ್ಟ್ ಘೋಷಣೆ ಆಯಿತು ಹವಾಮಾನ ಇಲಾಖೆಯಿಂದ ಶಾಲೆಗಳಿಗೆ ಅಂಗನವಾಡಿ ಮತ್ತು ಶಾಲೆಗಳಿಗೆ ಈಗಾಗಲೇ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಹಾಗಾಗಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಹಾಗಾಗಿ ಇವತ್ತು ಅಂಗನವಾಡಿ ಕೇಂದ್ರ ಮತ್ತು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ರಜೆ ನೀಡಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಇದು ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ನಿನ್ನೆ ಒಂದು ಸಮಸ್ಯೆ ಆಯಿತು. ಏನಂದರೆ ಬೆಳಗ್ಗೆಯಿಂದಲೂ ಕೂಡ ಮಳೆ ಬಿಡ್ತಿ ಕೊಟ್ಟಿತ್ತು, ಹೀಗೆ ಇರುತ್ತೆ ವಾತಾವರಣ ಅಂದ್ಕೊಂಡ್ರು. ಬಟ್ ಕರೆಕ್ಟ್ ಸ್ಕೂಲ್ ಬಿಡೋ ಟೈಮ್ಗೆ ಮಳೆ ದೊಡ್ಡ ಮಟ್ಟದಲ್ಲಿ ಬಂದು ಅಪ್ಪಳಿಸ್ತು ನೋಡಿ. ಶಾಲೆಯಿಂದ ಮಕ್ಕಳು ಮನೆಗೆ ರೀಚ್ ಆಗೋದಕ್ಕೆ ಭಾರಿ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಆ ರಿಸ್ಕೇ ತಗೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಆರೆಂಜ್ ಅಲರ್ಟ್ ಯಾವಾಗ ಘೋಷಣೆ ಆಯಿತು ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಿಜ ಪಾಠ ಪ್ರವಚನಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ, ಬಟ್ ನಾವು ಶನಿವಾರ ಮುಂದಿನ ದಿನಗಳಲ್ಲಿ ಶನಿವಾರ ಫುಲ್ ಡೇ ಮಾಡ್ಕೋತೀವಿ, ಪೋರ್ಷನ್ಸ್ನೆಲ್ಲ ಕವರಪ್ ಮಾಡ್ಕೋತೀವಿ ಅಂತ ಸ್ಕೂಲ್ ಅವರು ಕೂಡ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವು ಪ್ರೈವೇಟ್ ಸ್ಕೂಲ್ ಅವರು ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಟ್ಟಾರೆ ಇವಾಗ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಅಂಗನವಾಡಿ ಕೇಂದ್ರದಿಂದ ಹಿಡಿದು ಪ್ರೌಢಶಾಲೆಗಳ ತನಕ, ಕಾಲೇಜಸ್ ಎಲ್ಲ ನಡೆಯುತ್ತೆ, ಪಿ ಯು ಸಿ ಮೇಲ್ಪಟ್ಟೆಲ್ಲ ನಡೆಯುತ್ತೆ, ಬಟ್ ಪ್ರೌಢಶಾಲೆಗಳ ತನಕ ರಜೆಯನ್ನು ಘೋಷಣೆ ಮಾಡಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತಹ ಜಗದೀಶ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಡ್ತಾ ಇರೋ ದೃಶ್ಯ ನಿನ್ನೆ ಸಾಯಂಕಾಲದ ಮಳೆಯ ಪರಿಣಾಮ. ಮಳೆ ಹೇಗಾಗಿದೆ ಮತ್ತು ಅದರ ತೊಂದರೆ ನೋಡಿ, ಎಷ್ಟು ನೀರು ಹರಿತಾ ಇದೆ ಅಂದರೆ ಫುಟ್ಪಾತ್ ಯಾವುದು, ರೋಡ್ ಯಾವುದು ಅಂತಲೂ ಗೊತ್ತಾಗಲ್ಲ, ಹಳ್ಳ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಎಲ್ಲೆಲ್ಲಿ ಮ್ಯಾನ್ ಹೋಲ್ಗಳು ಓಪನ್ ಆಗಿದೆ ಅಂತ ಗೊತ್ತಾಗಲ್ಲ, ಗುಂಡಿಗಳೆಲ್ಲಿದೆ ಅಂತ ಗೊತ್ತಾಗಲ್ಲ. ಇದೆಲ್ಲ ಸಮಸ್ಯೆ. ಆಮೇಲೆ ಕೆಲವು ಸ್ಕೂಲ್ ವೆಹಿಕಲ್ಸ್ ಎಲ್ಲ ನಿನ್ನೆ ಸ್ಟ್ರಕ್ ಆಯಿತು ರೋಡಲ್ಲಿ, ಕೆಟ್ಟು ನಿಂತಿತ್ತು, ಮಕ್ಕಳು ಭಾರಿ ಕಷ್ಟಪಟ್ಟರು. ಆಗಲೇ ಒಂದು ಸುದ್ದಿ ಕೊಟ್ವಿ ನಾವು ನಿಮಗೆ, ಬೆಂಗಳೂರಿನಲ್ಲಿ ನಂದಗೋಕುಲ ಬಡಾವಣೆ ಅಂತ, ಅಲ್ಲಿ ಸ್ಕೂಲಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ ಮಕ್ಕಳಿಗೆ ನಿನ್ನೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ.